ಅಕ್ಕ ನೀನ್ ಹೇಳಿದ ಕೆಲ್ಸ ಮಾಡ್ದೆ, ನಂಗ್ ಜ್ಯೂಸ್ ಕೊಡು. ರೆಡಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ, ತಗೊಂಡ್ ಕೊಡಿ. ಅಕ್ಕ ಇಲ್ಲಿ ಎಷ್ಟು ತಣ್ಣಗಿದೆ. ಅದನ್ನೇ ವಿಕಿರಣ ಅನ್ನೋದು. ಯಾಕೆ ಹೇಳಿ ನೋಡೋಣ. ಇಲ್ಲಿ ಯಾವುದೇ ಮಧ್ಯವರ್ತಿಯ ಸಹಾಯ ಇಲ್ಲದೆ ಶಾಖ ಪ್ರಸಾರ ಆಗ್ತಿದೆ ಅಲ್ವಾ, ಅದಕ್ಕೆ ತಾನೇ. ಹೌದು, ವೆರಿ ಗುಡ್. ಅಯ್ಯೋ ಏನಕ್ಕ ಏನಾಯ್ತು ನೋಡು. ಸರಿಯಾದ ಟೈಮ್ಗೆ ಗ್ಯಾಸ್ ಖಾಲಿ ಆಯ್ತು. ಪಕ್ಕದ ಮನೆಗೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಸಿಲಿಂಡರ್ ಇದೆಯಾ ಅಂತ ಕೇಳ್ಕೊಂಡು ಬರ್ತೀನಿ. ಬುದ್ಧಿವಂತಿಕೆಯಿಂದಾನೆ ಶಾಖವನ್ನ ಪಡ್ಕೋಬಹುದು ಅಂತ ಮನುಷ್ಯ ನನ್ನ ಶಕ್ತಿಯನ್ನೆಲ್ಲ ಕಡಗಾಣಿಸ್ಬಿಟ್ಟಿದ್ದ. ಈಗ ನೋಡಿ ಏನಾಯ್ತು ಅಂತ. ಭೂಮಿ ಮೇಲ್ ಸಿಗೋ ಇಂಧನಗಳನ್ನೆಲ್ಲ ಮಿತಿಮೀರಿ ಉಪಯೋಗಿಸಿ ಅದರ ಲಭ್ಯ ಕಡಿಮೆಯಾಗ್ತಾ ಹೋಯ್ತು. ಅದರಿಂದ ಭಯಾನಕ ಕೆಟ್ಟ ಗಾಳಿ ಧೂಳು ಹೆಚ್ಚಾಯ್ತು. ಆವಾಗ್ಲೇ ಅವನಿಗೆ ಬುದ್ಧಿ ಬಂದಿದ್ದು. ಆಗ ಮತ್ತೆ ನನ್ನ ಮೊರೆ ಹೊಕ್ಕು ದೈನಂದಿನ ಚಟುವಟಿಕೆಗೆ ಸೌರಶಕ್ತಿಯನ್ನ ಬಳಸಲು ಶುರು ಮಾಡ್ದ. ಮಕ್ಕಳೇ ಯಾವಾಗ್ಲೂ ನೆನಪಿಡಿ, ಎಷ್ಟು ಸಾಧ್ಯವೋ ಅಷ್ಟು ನೈಸರ್ಗಿಕ ಶಕ್ತಿಯನ್ನೇ ಬಳಸಿ. ಆಗ್ಲೇ ನಿಮಗೂ ಒಳಿತು, ನಿಮ್ಮ ಆರೋಗ್ಯಕ್ಕೂ ಒಳಿತು, ದೇಶಕ್ಕೂ ಒಳಿತು. ನೋಡು, ಶಾಖವನ್ನ ನಿಸರ್ಗದಿಂದಲೂ ಪಡ್ಕೊಂಡು ಬಳಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದೇ ರೀತಿ ವಿದ್ಯುತ್ ಶಕ್ತಿಯನ್ನು ಸಹ ಸೂರ್ಯನ ಶಕ್ತಿಯಿಂದ, ಬೀಸೋ ಗಾಳಿಯಿಂದ ಕೂಡ ಪಡ್ಕೋಬಹುದು. ಮಕ್ಕಳೇ, ನಿಮಗಿದು ತಿಳಿದಿರಲಿ, ಸೂರ್ಯನ ಮೇಲ್ಮೈ ತಾಪವು 6000 ಡಿಗ್ರಿ ಸೆಲ್ಸಿಯಸ್. ತಾಮ್ರ, ಬೆಳ್ಳಿ, ಅಲ್ಯೂಮಿನಿಯಂ, ಸ್ಟೀಲ್ ಮುಂತಾದ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಪೇಪರ್, ಕಲ್ಲು, ಗಾಜು, ಉಣ್ಣೆ, ಇಟ್ಟಿಗೆ ಮುಂತಾದವುಗಳನ್ನು ಆವಾಹಕಗಳೆಂದು ಕರೆಯುತ್ತೇವೆ. ಸಂವಹನ ಕ್ರಿಯೆಯು ಸಾಮಾನ್ಯವಾಗಿ ದ್ರವ ಮತ್ತು ಅನಿಲಗಳಲ್ಲಿ ನಡೆಯುತ್ತದೆ. ವಿಕಿರಣದಲ್ಲಿ ಶಾಖ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇಲ್ಲ. ನಿಮ್ಮ ಉತ್ತರಗಳು ಸರಿಯಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಶಾಖವನ್ನು ಎಷ್ಟು ವಿಧಾನದಲ್ಲಿ ವರ್ಗಾವಣೆ ಮಾಡಬಹುದು, ಅವು ಯಾವುವು? ಶಾಖವನ್ನು 3 ವಿಧಾನದಲ್ಲಿ ವರ್ಗಾವಣೆ ಮಾಡಬಹುದು, ಅವು ಯಾವುವೆಂದರೆ ಸಂವಹನ, ಉಷ್ಣವಹನ, ವಿಕಿರಣ. ಉಷ್ಣವಹನ ಎಂದರೇನು? ಬಿಸಿಯಾದ ಅಣುಗಳು ತಮ್ಮ ಪಕ್ಕದಲ್ಲಿರುವ ಅಣುಗಳಿಗೆ ಶಾಖವನ್ನು ವರ್ಗಾಯಿಸಿ ಅದೂ ಸಹ ಕಂಪಿಸುವಂತೆ ಮಾಡುತ್ತದೆ. ಶಾಖ ಶಕ್ತಿಯು ಹೆಚ್ಚು ಶಾಖವಿರುವ ತುದಿಯಿಂದ ಕಡಿಮೆ ಶಾಖದ ಕಡೆಗೆ ವರ್ಗಾವಣೆ ಮಾಡುತ್ತದೆ. ಈ ಪ್ರಕಾರ ಶಾಖ ವರ್ಗಾವಣೆಯಾಗುವುದನ್ನು ಉಷ್ಣವಾಹನ ಎಂದು ಕರೆಯುತ್ತಾರೆ. ಉಷ್ಣವಾಹಕ ಎಂದರೇನು? ಶಾಖವು ತಮ್ಮ ಮೂಲಕ ಪ್ರವಹಿಸಲು ಅವಕಾಶ ಕೊಡುವ ವಸ್ತುಗಳನ್ನು ಉಷ್ಣವಾಹಕ ಎಂದು ಕರೆಯುತ್ತೇವೆ. ಎಲ್ಲ ಲೋಹಗಳು ಉಷ್ಣವಾಹಕಗಳೇ. ಉದಾಹರಣೆಗೆ ತಾಮ್ರ, ಬೆಳ್ಳಿ, ಸ್ಟೀಲ್, ಅಲ್ಯೂಮಿನಿಯಂ. ಆವಾಹಕ ಎಂದರೇನು? ಯಾವ ವಸ್ತುಗಳು ತಮ್ಮ ಮೂಲಕ ಶಾಖವನ್ನು ಪ್ರಸಾರವಾಗಲು ಬಿಡುವುದಿಲ್ಲವೋ ಅವುಗಳನ್ನು ಆವಾಹಕಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಬಟ್ಟೆ, ಪೇಪರ್, ಕಲ್ಲು, ಗಾಜು, ಉಣ್ಣೆ, ಇಟ್ಟಿಗೆ ಮುಂತಾದವುಗಳು. ಸಂವಹನ ಎಂದರೇನು? ಮಧ್ಯವರ್ತಿಯಲ್ಲಿ ಶಾಖವು ಪ್ರಸಾರವಾಗುವ ವಿಧಾನವನ್ನು ಕಣಗಳ ಚಲನೆಯಿಂದ ಸಂವಹನ ಎನ್ನುತ್ತೇವೆ. ಉದಾಹರಣೆಗೆ ದ್ರವ ಮತ್ತು ಅನಿಲ. ವಿಕಿರಣ ಎಂದರೇನು? ಯಾವುದೇ ಅಣುಗಳು ಅಥವಾ ಕಣಗಳಂತಹ ಮಧ್ಯವರ್ತಿಗಳ ಸಹಾಯವೇ ಇಲ್ಲದೆ ಶಾಖ ಪ್ರಸಾರವಾಗುವುದೇ ವಿಕಿರಣ. ಇದಕ್ಕೆ ಸೂಕ್ತವಾದ ಉದಾಹರಣೆ ಅಂದರೆ ಸೂರ್ಯನ ಶಾಖ ಭೂಮಿಗೆ ತಲುಪೋದು. ಉದಾಹರಣೆಗೆ ಘನ, ದ್ರವ,
ಅನಿಲ